ಸೋಲುವ ಭಯದಿಂದ ಬಿಜೆಪಿಯವರು ಹಲವು ಕಡೆಗಳಲ್ಲಿ ಅಕ್ರಮವನ್ನ ಪ್ರಾರಂಭ ಮಾಡಿದ್ದಾರೆ ನನಗೆ ನಮ್ಮ ಕಾರ್ಯಕರ್ತರು ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕೈ ಅಭ್ಯರ್ಥಿ ಕುಸುಮ ಅವರ ತಂದೆ ಹನುಮಂತರಾಯಪ್ಪ ಅವರು ಆರೋಪವನ್ನ ಮಾಡಿದ್ದಾರೆ ಕೊಟ್ಟಿಗೆಪಾಳ್ಯ ವಾರ್ಡ್ನ ಮಾಳಗಾಳದಲ್ಲಿ ಬಿಜೆಪಿ ಹಣ ಹಂಚಿಕೆಯನ್ನ ಮಾಡಿದೆ ಬಿಬಿಎಂಪಿ ಮಾಜಿ ಸದಸ್ಯ ಜಿ ಮೋಹನ್ ಕುಮಾರ್ ಸೇರಿ ಹಲವರು ಹಣ ಹಂಚಿಕೆಯನ್ನ ಮಾಡಿದ್ದಾರೆ ಒಂದು ಓಟಿಗೆ 2000 ರೂಪಾಯಿ ಹಂಚಿಕೆಯನ್ನ ಮಾಡಿದ್ದಾರೆ ಈಗಾಗಲೇ ನಾನು ಸ್ಥಳೀಯ ಪೊಲೀಸರಿಗೆ ದೂರನ್ನ ನೀಡಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಕುಸುಮ ಅವರ ತಂದೆ ಹನುಮಂತರಾಯಪ್ಪರು ಹೇಳಿಕೆ ಕೊಟ್ಟಿದ್ದಾರೆ ಸೋಲುವ ಭಯದಿಂದ ಬಿಜೆಪಿ ಅವರು ಅಕ್ರಮವನ್ನ ಎಸಗುತ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ನನಗೆ ಫೋನ್ ಮಾಡಿ ಮಾಹಿತಿಯನ್ನ ತಿಳಿಸಿದ್ದಾರೆ ಒಂದಷ್ಟು ಕಡೆ ಈಗಾಗಲೇ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ನಮ್ಮ ಕಾರ್ಯಕರ್ತರು ದೂರನ್ನ ನೀಡಿದ್ರು ಮಾಳಗಾಳು ಕೊಟ್ಟಿಗೆಪಾಳ್ಯ ವಾರ್ಡ್ನ ಮಾಳಗಾಳದಲ್ಲಿ ಮಾಜಿ ನಗರಪಾಲಿಕೆ ಸದಸ್ಯ ಮೋಹನ್ ಕುಮಾರ್ ಅವರ ಕುಟುಂಬದ ಸದಸ್ಯರವರು ಮಾಮ ಇದ ಮತ್ತೆ ಅವರ ತಮ್ಮ ಪ್ರಕಾಶ್ ಮತ್ತೆ ಸುಂದರ ಅಂತಕಂತವರು ನೇರವಾಗಿ ಸಾರ್ವಜನಿಕವಾಗಿ ದುಡ್ಡನ್ನ ಹಂಚುತ್ತಾ ಇದ್ದಾರೆ ಪ್ರತಿ ಓಟಿಗೆ 2000 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಈಗಾಗಲೇ ನಾನು ಸಂಬಂಧಿಸಿದ ಸ್ಥಳೀಯ ಠಾಣೆ ಅಧಿಕಾರಿಗಳಿಗೆ ದೂರನ್ನು ಸಹ ಕೊಟ್ಟಿದ್ದೇನೆ ಬಹುಶಃ ಇಂಥ ಅಕ್ರಮಗಳನ್ನು ಮಾಡಿ ಚುನಾವಣೆಯನ್ನು ಗೆಲ್ಲಬಹುದು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಮತದಾರರು ಈಗಾಗಲೇ ಅವರ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದಾರೆ ಯಾವುದೋ ಒಂದು ನೆಪದಲ್ಲಿ ಎಲ್ಲವನ್ನು ಹಣದಿಂದ ಕಂಡುಕೊಳ್ಳಬಹುದು ಅಂತಕ್ಕಂಥ ದಾಷ್ಟ್ಯದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇವತ್ತು ಅಂತ ನೀಚ ಕೃತ್ಯಕ್ಕೆ ಯಾಕೆಂದರೆ ಅದು ಖಂಡಿತ ಅದು ನೆರವೇರೋದಿಲ್ಲ ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ದೂರ ನೀಡಿದ್ರು ಮಾಳಗಾಳು ಕೊಟ್ಟಿಗೆಪಾಳ್ಯ ವಾರ್ಡ್ನ ಮಾಳಗಾಳದಲ್ಲಿ ಮಾಜಿ ನಗರಪಾಲಿಕೆ ಸದಸ್ಯ